ಬಹುಶಃ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ನಿಂತಿದ್ರೆ ನನಗಿವತ್ತು ಈ ಚನ್ನಪಟ್ಟಣದ ಇಂಥ ಒಂದು ಸಮಸ್ಯೆ ನಿಮಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಇದು ಒಂದು ರೀತಿ ಅಗ್ನಿ ಪರೀಕ್ಷೆ. ನಮಗೆ ಚುನಾವಣೆ ಎದುರಿಸಿದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಹೇಳಿದಂಥ ರೀತಿಯಲ್ಲಿ ದೇವೇಗೌಡರು ಹಲವಾರು ಬಾರಿ ಸೋತಿದ್ದಾರೆ, ನಾನು ಸೋತಿದ್ದೇನೆ. ಆದರೆ ನಮ್ಮ ಪಕ್ಷ ಉಳಿಸಬೇಕು ಅಂದಾಗ ದೇವೇಗೌಡರು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗ ತಲೆ ಕೊಟ್ಟಿದ್ದೇವೆ, ಹಲವಾರು ಬಾರಿ ತಲೆ ಕೊಟ್ಟಿದ್ದೇವೆ. ಈಗ ನಿಮಗೊಂದು ಮಾತು ಹೇಳ್ತೇನೆ, ನಮ್ಮ ಪಕ್ಷದ ಬಗ್ಗೆ ಯಾವ್ಯಾವ ಥರ ಈ ರಾಜ್ಯದಲ್ಲಿ ಘಟನೆಗಳು ನಡೆದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. 1995 ದೇವೇಗೌಡರು ಮುಖ್ಯಮಂತ್ರಿಗಳನ್ನು ಮಾಡಿದ್ರಿ ನೀವು. ಬಹುಶಃ ಒಂದು ಚನ್ನಪಟ್ಟಣದಿಂದಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು ದೇವೇಗೌಡರು. ಅವತ್ತು ವರದೇವೇಗೌಡರು ಚನ್ನಪಟ್ಟಣದಲ್ಲಿ ನಿಲ್ಲಿಸಬೇಕು ದೇವೇಗೌಡರು ಅಂತ ಇದ್ದಿದ್ದು. ನಾನು ಒತ್ತಡ ಗ್ರಾಮನಗರದಲ್ಲಿ ನಿಂತಿರೋ ಅವತ್ತು ಪ್ರಧಾನಮಂತ್ರಿಗಳಾದರು. ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಮನಗರದಲ್ಲಿ ಉಪಚುನಾವಣೆ ಮಾಡಬೇಕಾಗಿ ಬಂತು. ರಾಮನಗರದಲ್ಲಿ ಉಪಚುನಾವಣೆ ಆದಾಗ ಕಾಂಗ್ರೆಸ್ನವರು ನಮ್ಮನ್ನು ಸೋಲಿಸಿದ್ದಲ್ಲ, ನಮ್ಮ ಪಕ್ಷದಲ್ಲಿದ್ದವರೇ ಸೋಲಿಸಿದ್ರು ನಮ್ಮನ್ನು. ಅದೊಂದು ಇತಿಹಾಸ ಇದೆ, ಹೆಸರುಗಳ ಬೇಡ. ಈಗ ಯಾವ ಥರ ಚುನಾವಣೆ ನಡೆಸಿದ್ರು ಅಂತ ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ಅವರ ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ದೇವೇಗೌಡರು ಸೋತರು ಅಂತಕ್ಕಂಥ ದೇಶದಲ್ಲಿ ಅವ್ರಿಗೆ ಕಳಂಕ ತರಬೇಕು ಅಂತೇಳಿ ನಮ್ಮ ಪಕ್ಷದ ನಾಯಕರುಗಳೇ ಆ ರಾಮನಗರದಲ್ಲಿ ಅಂಬರೀಷನ್ ನಿಲ್ಲಿಸೇ ಸೋಲ್ಬೇಕಾಯ್ತು ನಾವು. ಆ ರೀತಿಯ ರಾಜಕಾರಣ ನಡೀತು. ಅಷ್ಟೆಲ್ಲ ಆದರೂ ಏನು ನಾವೇನು ಮುಳುಗೋಗಿದ್ದೀವ, ನಮ್ಮ ರಾಜಕೀಯ ಮುಗಿದೋಗಿದೆಯಾ? ಇದೆಲ್ಲ ಯಾತಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ? ಉಪಚುನಾವಣೆಗಳು ಬಂದಾಗ ಇದೇ ರಾಮನಗರದಲ್ಲಿ ನಾನು ಲೋಕಸಭೆಗೆ ಆಯ್ಕೆ ಆದಾಗ ರಾಮನಗರದಲ್ಲಿ ಒಬ್ಬ ವ್ಯಕ್ತಿನ ನಿಲ್ಲಿಸ್ತೆ ಚುನಾವಣೆಗೆ. ಚನ್ನಪಟ್ಟಣದಲ್ಲಿ ಈಗ ಅದೆಂಥದ್ದು ಫೋಟೋ ಹಿಡ್ಕೊಂಡು ಅದೆಂಥದ್ದು ಈಗ ಮನೆಯಲ್ಲೆಲ್ಲ ಕೊಲ್ಲೂರಲ್ಲಿ ಫೋಟೋ ಹಿಡ್ಕೊಂಡಿದ್ರಲ್ಲ, ಆ ವ್ಯಕ್ತಿನ ಚುನಾವಣೆಯಲ್ಲಿ ಗೆಲ್ಲಿಸ್ಕೊಟ್ರಿ ನೀವು. ಅವರು ಕೈಕೊಟ್ಟು ಹೋದ್ರು, ಪಕ್ಕದಲ್ಲಿ ರಾಮನಗರದಲ್ಲಿ ಗೆಲ್ಲಿಸಿದಾರೆ ಅವರು ಕೈಕೊಟ್ಟು ಹೋದ್ರು. ಇದೆಲ್ಲ ಯಾವ ರೀತಿ ನಡೆದಿದೆ? ನಾವೇನು ಅನ್ಯಾಯ ಮಾಡಿದ್ವು ಇವರಿಗೆಲ್ಲ? ನಮ್ಮಿದಾದ ಅನ್ಯಾಯ ಏನು? ಇದು ಯಾತಕ್ಕೆ ಹೇಳ್ತೀನಿ ಅಂದರೆ, ಉಪಚುನಾವಣೆಗಳನ್ನು ನಡೆಸ್ತಕ್ಕಂಥದ್ರಲ್ಲಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ